ಮಸ್ಕಿ ಕ್ಷೇತ್ರದ ಉಪಚುನಾವಣೆಯ ಅಭ್ಯರ್ಥಿಯಾದ ಆರ್ ಬಸನಗೌಡ ತುರ್ವ್ಯಾಳ್ ಅವರ ಪರವಾಗಿ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಇಂದು ಮಸ್ಕಿ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಹಳ್ಳಿಗಳಲ್ಲಿ ಪ್ರಚಾರ ಮಾಡಲು ಹೆಲಿಕಾಪ್ಟರ್ ಮೂಲಕ ಪಟ್ಟಣ ತವರಗೇರಿ ಪಂಚಾಯಿತಿಗೆ ಬಂದಿರುತ್ತಾರೆ. ಇಲ್ಲಿಂದ ಮಸ್ಕಿ ಕ್ಷೇತ್ರದ ಎಲ್ಲ ಹಳ್ಳಿಗಳಿಗೂ ಪ್ರಚಾರ ಮಾಡಲು ಕಾರಿನ ಮುಖಾಂತರ ಹೊರಡುತ್ತಾರೆ. ವರದಿ ಕನಕರಾಯ, ಮಸ್ಕಿ. ಸ್ವಲ್ಪ ಕೆಳಗಿಡಿ. ಏನ್ ಕೇಳ್ತಿರ್ರಿ ಸರ್? ಕಾರ್ಯಕ್ರಮ ಏನ್ ಸರ್ ಇವತ್ತು? ಕಾರ್ಯಕ್ರಮ, ಪ್ರಚಾರದ ಕಾರ್ಯಕ್ರಮ. ಹ್ಞೂ ಸರ್, ಎಲ್ಲ ಕಡೆ ಹೋಗ್ತಾ ಇದ್ರು. ಹ್ಞೂ ಸರ್, ಒಂದು 15 ಕಡೆ ಹಾಕಿದ್ದಾರೆ, ಅಲ್ಲೆಲ್ಲ ಒಂದು ತುರುವಿಯಾಳಿಂದ ಶುರುವಾಗುತ್ತೆ. ಮೂರು ಕ್ಷೇತ್ರಗಳ ಗೆಲ್ಲುವ ವಿಶ್ವಾಸ ಐತೆ? ಮೂರು ಕ್ಷೇತ್ರಗಳ ಗೆಲ್ತೀವಿ ವಿಶ್ವಾಸ ಐತೆ ಸರ್? ಮೂರು ಕ್ಷೇತ್ರಗಳಲ್ಲಿ ಗೆಲ್ತೀವಿ ವಿಶ್ವಾಸ ಅಲ್ಲ, ಗೆದ್ದೇ ಗೆಲ್ತೀವಿ.
ಸರ್ ಈಗ ಸಿಡಿ ಜಗದೀಶ್ ಶೆಟ್ಟರ್ ಅವ್ರ ಆರೋಪ ಕಾಂಗ್ರೆಸ್ ನವರು ಒಂದು ರಾಜಕೀಯ ಪಕ್ಷ ಅದರ ಅವರು ಚಿಲ್ಲರೆ ರಾಜಕಾರಣ ಮಾಡ್ತಿದ್ದಾರೆ ತಾಕತ್ ಇದ್ರೆ ಗೆದ್ದು ತೋರಿಸ್ಲಿ ಸರ್ ಈಗ ಒಂದ್ ಹೆಣ್ಣನ್ನ ಮುಂದೆ ಬಿಟ್ಟು ರಾಜಕಾರಣ ಮಾಡೋದೇ ಚಿಲ್ಲರೆ ರಾಜಕಾರಣ ಒಂದ್ ಹೆಣ್ಣನ್ನ ಮುಂದೆ ಬಿಟ್ಟು ರಾಜಕಾರಣ ಮಾಡೋದೇ ಚಿಲ್ಲರೆ ರಾಜಕಾರಣ ಅಂತ ಹೇಳ್ತಾ ಇದಾರೆ ಸರ್ ನಿಮ್ಮ ಅಭಿಪ್ರಾಯ ಎವಿಡೆನ್ಸ್ ಇದೆ ಅವ್ರ ಹತ್ರ ಮಿನಿಸ್ಟರ್ ಆಗಿ ಬೇಜವಾಬ್ದಾರಿಯಿಂದ ಮಾತಾಡಬಾರದು ಚೀಫ್ ಮಿನಿಸ್ಟರ್ ವಾಟ್ ಎವಿಡೆನ್ಸ್ ಹಿ ಹ್ಯಾಸ್ ಕಾಂಗ್ರೆಸ್ ಚಿಲ್ಲರೆ ರಾಜಕಾರಣ ಮಾಡೋದಕ್ಕೆ ಏನು ಏನಿದೆ ಎವಿಡೆನ್ಸ್ ಏನಿದೆ ಅವ್ರ ಹತ್ರ ಇದೆಲ್ಲ ಬಿಜೆಪಿ ಅವ್ರು ಮಾಡೋದು ಬಿಜೆಪಿ ಅವ್ರಿಗೆ ಅವ್ರಿಗೆ ಈಗ ಮೈ ಮೇಲೆ ಬಂದ್ಬಿಟ್ಟಿದೆಯಲ್ಲ ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಸರ್ ಈಗ ರಮೇಶ್ ಜಾರಕಿಹೊಳಿ ಕೊರೋನಾ ಪಾಸಿಟಿವ್ ಅಂತೇಳಿ ತನಿಖೆಗೆ ಹಾಜರಾಗ್ತಿಲ್ಲ ಬರೀ ಪದೇ ಪದೇ ಅಲ್ಲಿರುವಂತ ಸಂತ್ರಸ್ತ ಮಹಿಳೆಯನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ ಎಲ್ಲೋ ಬಗ್ಗೆ ಹೆಚ್ಚು ಮಾತಾಡಕ್ ಎಲ್ಲೋ ಒಂದ್ ಕಡೆ ಎಸ್ಐಟಿ ನ್ಯಾಯಯುತವಾಗಿ ತನಿಖೆ ಆಗಬೇಕು ಯಾರೇ ಆಗಲಿ ಸಂತ್ರಸ್ತನು ಕೂಡ ಪತ್ರ ಬರೆದಿದ್ದಾಳೆ ಸಂತ್ರಸ್ತನು ಕೂಡ ಪತ್ರ ಬರೆದಿದ್ದಾಳೆ ಸರ್ಕಾರಕ್ಕೆ ಮತ್ತು ಕಮಲ್ ಪಂತ್ ಅವರಿಗೆ ಇಲ್ಲ ಎಸ್ಐಟಿ ಮತ್ತೆ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದೆ ನನ್ನ ಪರ ಇಲ್ಲ ಎಸ್ಐಟಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಾನೇ ತನಿಖೆ ಮಾಡಿಸ್ತಾ ಇಲ್ಲ ನೋಡಪ್ಪ ಎಂಐ ಹೇಳದ ಮೇಲೆ ಅದನ್ನ ಗಂಭೀರ ಎಸ್ಐಟಿ ಗಂಭೀರ ಸರಿ ಸುಧಾಕರ್ ಹೆಸರು ಕೇಳಿ ಬಂದೈತಲ್ಲ ಸರ್ ಅದ್ರ ಬಗ್ಗೆ ಹೇಳಿದಾರಲ್ರಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಯಾವುದೇ ತನಿಖೆಗೆ ತಯಾರಾಗಿದ್ದೀನಿ ಅಂತ ಹೇಳಿದಾರಲ್ಲಪ್ಪ ಡಿಕೆ ಸರ್ 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 ಸ್ವಲ್ಪ ಕೆಳಗಿಡಿ ಏನ್ ಕೇಳ್ತಿರ್ರಿ ಸರ್ ಕಾರ್ಯಕ್ರಮ ಏನ್ ಸರ್ ಇವತ್ತು ಕಾರ್ಯಕ್ರಮ ಪ್ರಚಾರದ ಕಾರ್ಯಕ್ರಮ ಎಲ್ಲ ಕಡೆ ಹೋಗ್ತಾ ಹ್ಞೂ ಸರ್ ಒಂದು 15 ಕಡೆ ಹಾಕಿದ್ದಾರೆ ಅಲ್ಲೆಲ್ಲ ಹೋಗ್ತಾ ತುರುವಿಯಾಳಿಂದ ಶುರುವಾಗುತ್ತೆ ಮೂರು ಕ್ಷೇತ್ರಗಳ ಗೆಲ್ಲುವ ವಿಶ್ವಾಸ ಐತೆ ಮೂರು ಕ್ಷೇತ್ರಗಳ ಗೆಲ್ತೀವಿ ವಿಶ್ವಾಸ ಐತೆ ಸರ್ ಮೂರು ಕ್ಷೇತ್ರಗಳಲ್ಲಿ ಗೆಲ್ತೀವಿ ವಿಶ್ವಾಸ ಅಲ್ಲ ಗೆದ್ದೇ ಗೆಲ್ತೀವಿ ಸರ್ ಈಗ ಸಿಡಿ ಜಗದೀಶ್ ಶೆಟ್ಟರ್ ಅವ್ರ ಆರೋಪ ಕಾಂಗ್ರೆಸ್ ನವರು ಒಂದು ರಾಜಕೀಯ ಪಕ್ಷ ಅದರ ಅವರು ಚಿಲ್ಲರೆ ರಾಜಕಾರಣ ಮಾಡ್ತಿದ್ದಾರೆ ತಾಕತ್ ಇದ್ರೆ ಗೆದ್ದು ತೋರಿಸ್ಲಿ ಸರಿ ಈಗ ಒಂದ್ ಹೆಣ್ಣನ್ನ ಮುಂದೆ ಬಿಟ್ಟು ರಾಜಕಾರಣ ಮಾಡೋದು ಅನ್ನೋದೇ ಚಿಲ್ಲರೆ ರಾಜಕಾರಣ ಒಂದ್ ಹೆಣ್ಣನ್ನ ಮುಂದೆ ಬಿಟ್ಟು ರಾಜಕಾರಣ ಮಾಡೋದೇ ಚಿಲ್ಲರೆ ರಾಜಕಾರಣ ಅಂತ ಹೇಳ್ತಾ ಇದಾರೆ ಸರ್ ನಿಮ್ಮ ಅಭಿಪ್ರಾಯ ಎವಿಡೆನ್ಸ್ ಇದೆ ಅವ್ರ ಹತ್ರ ಮಿನಿಸ್ಟರ್ ಆಗಿ ಬೇಜವಾಬ್ದಾರಿಯಿಂದ ಮಾತಾಡಬಾರದು ಚೀಫ್ ಮಿನಿಸ್ಟರ್ ವಾಟ್ ಎವಿಡೆನ್ಸ್ ಹಿ ಹ್ಯಾಸ್ ಕಾಂಗ್ರೆಸ್ ಚಿಲ್ಲರೆ ರಾಜಕಾರಣ ಮಾಡೋದಕ್ಕೆ ಏನು ಏನಿದೆ ಎವಿಡೆನ್ಸ್ ಏನಿದೆ ಅವ್ರ ಹತ್ರ ಇದೆಲ್ಲ ಬಿಜೆಪಿ ಅವ್ರು ಮಾಡೋದು ಬಿಜೆಪಿ ಅವ್ರಿಗೆ ಅವ್ರಿಗೆ ಈಗ ಮೈ ಮೇಲೆ ಬಂದ್ಬಿಟ್ಟಿದೆಯಲ್ಲ ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಸರ್ ಈಗ ರಮೇಶ್ ಜಾರಕಿಹೊಳಿ ಕೊರೋನಾ ಪಾಸಿಟಿವ್ ಅಂತೇಳಿ ತನಿಖೆಗೆ ಹಾಜರಾಗ್ತಿಲ್ಲ ಬರೀ ಪದೇ ಪದೇ ಅಲ್ಲಿರುವಂತ ಸಂತ್ರಸ್ತ ಮಹಿಳೆಯನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ ಎಲ್ಲೋ ಬಗ್ಗೆ ಹೆಚ್ಚು ಮಾತಾಡಕ ಎಲ್ಲೋ ಒಂದ್ ಕಡೆ ಎಸ್ಐಟಿ ನ್ಯಾಯಯುತವಾಗಿ ತನಿಖೆ ಆಗಬೇಕು ಯಾರೇ ಆಗಲಿ ಸಂತ್ರಸ್ತನು ಕೂಡ ಪತ್ರ ಬರೆದಿದ್ದಾರೆ ಸಂತ್ರಸ್ತನು ಕೂಡ ಪತ್ರ ಬರೆದಿದ್ದಾಳೆ ಸರ್ಕಾರಕ್ಕೆ ಮತ್ತು ಕಮಲ್ ಪಂತ್ ಅವರಿಗೆ ಇಲ್ಲ ಎಸ್ಐಟಿ ಮತ್ತೆ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದೆ ನನ್ನ ಪರ ಇಲ್ಲ ಎಸ್ಐಟಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಾನೇ ತನಿಖೆ ಮಾಡಿಸ್ತಾ ಇಲ್ಲ ನೋಡಪ್ಪ ಎಂಐ ಹೇಳದ ಮೇಲೆ ಅದನ್ನ ಗಂಭೀರ ಎಸ್ಐಟಿ ಗಂಭೀರ ಸರಿ ಸುಧಾಕರ್ ಹೆಸರು ಕೇಳಿ ಬಂದೈತಲ್ಲ ಸರ್ ಅದ್ರ ಬಗ್ಗೆ ಹೇಳಿದಾರಲ್ರಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಯಾವುದೇ ತನಿಖೆಗೆ ತಯಾರಾಗಿದ್ದೀನಿ ಅಂತ ಹೇಳಿದಾರಲ್ಲಪ್ಪ ಡಿಕೆ Yeah.
ಸರ್ ಸರ್ ಸರಿ ಸ್ವಲ್ಪ ತಡ್ರಿ ಸರ್ ಮಾಡ್ತೀವಿ ಸ್ವಲ್ಪ ಕೆಳಗಿಡಿಯ ಏನ್ ಕೇಳ್ತೀರಿ ಸರ್ ಕಾರ್ಯಕ್ರಮ ಏನ್ ಸರ್ ಇವತ್ತು ಕಾರ್ಯಕ್ರಮ ಪ್ರಚಾರದ ಕಾರ್ಯಕ್ರಮ ಹ್ಞೂ ಸರ್ ಎಲ್ಲ ಕಡೆ ಹೋಗ್ತಾ ಹ್ಞೂ ಸರ್ ಒಂದು 15 ಕಡೆ ಹಾಕಿದ್ದಾರೆ ಅಲ್ಲೆಲ್ಲ ಒಂದು ತುರುವಿಯಾಳಿಂದ ಶುರುವಾಗುತ್ತೆ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸ ಮೂರು ಕ್ಷೇತ್ರಗಳಲ್ಲಿ ಗೆಲ್ತ ವಿಶ್ವಾಸ ಐತೆ ಸರ್ ಮೂರು ಕ್ಷೇತ್ರಗಳಲ್ಲಿ ಗೆಲ್ತೀವಿ ವಿಶ್ವಾಸ ಅಲ್ಲ ಗೆದ್ದೇ ಗೆಲ್ತೀವಿ ಸರ್ ಈಗ ಸಿಡಿ ಯಾರು ಜಗದೀಶ್ ಶೆಟ್ಟರ್ ಅವ್ರ ಆರೋಪ ಕಾಂಗ್ರೆಸ್ ನವರು ಒಂದು ರಾಜಕೀಯ ಪಕ್ಷ ಅದರ ಅವರು ಚಿಲ್ಲರೆ ರಾಜಕಾರಣ ಮಾಡ್ತಿದ್ದಾರೆ ತಾಕತ್ ಇದ್ರೆ ಗೆದ್ದು ತೋರಿಸ್ಲಿ ಸರ್ ಈಗ ಒಂದ್ ಹೆಣ್ಣನ್ನ ಮುಂದೆ ಬಿಟ್ಟು ರಾಜಕಾರಣ ಮಾಡೋದ ಚಿಲ್ಲರೆ ರಾಜಕಾರಣ ಒಂದ್ ಹೆಣ್ಣನ್ನ